ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು. ಹೀಗಾಗಿ ಆ ಒಂದು ಕಾರಣಕ್ಕಾಗಿ ಅಲ್ಲೇ ತೆಗೆದುಕೊಂಡ್ರು. ಆದರೆ ಅದೇ ಕಾರಣಕ್ಕೆ ಅವ್ರು ಹೇಳಿದ್ದೇನಪ್ಪ ಅಂತಂದ್ರೆ, ಇಲ್ಲೇ ಜಮ್ಮು ಮತ್ತು ಕಾಶ್ಮೀರದ ಏಕಕಾಲಕ್ಕೆ ಜಮ್ಮು ಕಾಶ್ಮೀರದ ಜೊತೆಗೆ ನಮ್ಮ ಹರಿಯಾಣವನ್ನು ಕೂಡಿಸ್ಕೊಂಡು ಮಾಡೋದು, ಏಕಕಾಲಕ್ಕೆ ಮಾಡುವಂಥ ಈ ಒಂದು ಚುನಾವಣೆಯಲ್ಲಿ ನಮಗೆ ಒಂದಿಷ್ಟು ತೊಂದರೆ ಆಗ್ತದೆ ಮತ್ತೊಂದು ಕಡೆ ಮಾಡೋದು, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಹೇಳು ಅನ್ನೋದು ಹೇಳೋ ಮೂಲಕ ಏನು ಮಾಡಿದಾರಪ್ಪ ಅಂತಂದ್ರೆ, ಈ ಚುನಾವಣೆಗಳಲ್ಲಿ ನಮಗೆ ಏಕಕಾಲಕ್ಕೆ ಎಲ್ಲ ರಾಜ್ಯಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಪ್ಪಿಕೊಂಡ ಒಂದು ಈಗಾಗಲೇ ನಿಮ್ಗೆ ಚರ್ಚೆ ಮಾಡಿ ಹೇಳಿದಂಗೆ ಒಂದೇ ಚುನಾವಣೆ ಒಂದೇ ದೇಶ ಅನ್ನುವಂಥ ಒಂದು ಏನು ಕಲ್ಪನೆ ಅಥವಾ ಒಂದು ವಾಸ್ತವದ ನೆಲೆಯಲ್ಲಿ ಏನು ಬಿ ಜೆ ಪಿಗೆ ಮಾಡ್ತಾಯಿದ್ದಾರೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಸ್ಪಷ್ಟ ಮಾಡೋ ಜೊತೆಗೆ ಆದಷ್ಟು ಬಿ ಜೆ ಪಿಗೆ ಮಹಾರಾಷ್ಟ್ರದಲ್ಲಿ ಗೆಲ್ಲುವಂಥ ಅವಕಾಶಗಳು ನಿರ್ಮಾಣ ಕೊಡುವಂಥ ಕೆಲಸವನ್ನು ಸಹಿತ ಇವರು ಮಾಡಲಿಕ್ಕೆ ಹತ್ತಿದ್ದಾರೆ ಅಂತ ವಿರೋಧಿಗಳು ಅನ್ನೋರಲ್ಲೇ ಸತ್ಯಾಂಶ ಕಂಡು ಬರಲಿಕ್ಕೆ ಹತ್ತಿದ್ದಾರೆ. ಅಂದ್ರೆ ಈ ಒಟ್ಟು ಇಲೆಕ್ಷನ್ ಈಗ ಘೋಷಣೆ ಮಾಡಿದಂಥ ಎಲೆಕ್ಷನ್ ಏನಪ್ಪ ಅಂತಂದ್ರೆ, ಇದು ನಿಜವಾಗಿಯೂ ಮೋದಿಯವರ ನಾಯಕತ್ವಕ್ಕೆ ಸವಾಲಾಗುವಂಥ ಪ್ರಶ್ನೆ ಆಗಿದೆ. ಯಾಕಂದರೆ ಇಲ್ಲಿ ಗೆಲ್ಲಲೇಬೇಕಂತ ಅನಿವಾರ್ಯತೆಯೂ ಅದ ಇಲ್ಲಪ್ಪ ಅಂತಂದ್ರೆ ನಿಧಾನಕ್ಕೆ ಇಡೀ ದೇಶದ ಮೇಲೆ ಹಿಡಿತ ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ. ಮತ್ತು ಎನ್ ಡಿ ಎಯಲ್ಲಿಯ ಅನೇಕ ಮಿತ್ರ ಪಕ್ಷಗಳು ಸಹಿತ ಇಂಡಿಯಾ ಜೊತೆಗೆ ಶಿಫ್ಟ್ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಅವರು ತಂತಿವರೆಗೆ ತಂದು ಕೂತಿದ್ದಾರೆ, ಯಾವ ಕಡೆ ನಮ್ಗೆ ಲಾಭ ಆಗ್ತದೆ ಆ ಕಡೆ ಹಾರಿ ಹೋಗುವ ಸಲುವಾಗಿ ಇವತ್ತು ಎನ್ ಡಿ ಎಯಿಂದ ತಮಗೆ ಲಾಭ ಅದ ಉಳಿದಿದ್ದಾರೆ. ಮತ್ತು ಸಪೋಸ್ ನಾಳೆ ಮೂರ್ನಾಲ್ಕು ರಾಜ್ಯಗಳಲ್ಲೆಲ್ಲ ಸೋತ್ರೆ ಇನ್ನು ಭವಿಷ್ಯ ಇಲ್ಲಪ್ಪ ಬಿ ಜೆ ಪಿ ಜೊತೆ ಬೆನ್ನತ್ತದ ಅಂತ ಹೇಳ್ಕೊಂಡು ಅವ್ರು ಬಂದು ಇಂಡಿಯಾ ಜೊತೆ ಕೂಡುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಒಂದೆಲ್ಲ ನೆಲೆಯಲ್ಲಿ ಬಿ ಜೆ ಪಿ ಇವತ್ತು ತಲ್ಲನಗೊಂಡದ ನಾ ಏನಾದರೂ ಮಾಡಿ ಅವತ್ತು ಗೆಲ್ಲುವಂಥ ಸಾಧ್ಯತೆಗಳನ್ನು ಮಾಡ್ಕೋಬೇಕು ಅನ್ನೋದು ಬೆನ್ನತ್ತದ. ಅದಕ್ಕಾಗಿ ಯಾವ್ಯಾವ ಸಾಧನಗಳಿದ್ದಾವೆ ಯಾವ್ಯಾವ ಹಾದಿಗಳಿದ್ದಾವೆ ಅದನ್ನೆಲ್ಲ ಹುಡುಕಿಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಹೇಳಿದ್ದೆ, ಈಗ ಹೇಳಿದಂಗೆ ಚುನಾವಣೆ ಆದಷ್ಟು ಮುಂದೆ ಹಾಕೋದು ಹೋಗುವಂಥದ್ದು, ಸೋತು ಸರಿ ಸ್ಲೋ ಆಗಿ ಸೋಲುವಂಥದ್ದು. ಮತ್ತು ಇವತ್ತು ಬಿ ಜೆ ಪಿಗೆ ಎಲ್ಲ ಸವಲತ್ತುಗಳು ಇದ್ದಾವೆ. ಅದು ಇವತ್ತು ಅದ್ರ ಕೈಯಲ್ಲಿ ಅಧಿಕಾರದ ಅಧಿಕಾರದಲ್ಲಿ ಬೇಕಾದ ಮಾಡಲಿಕ್ಕೆ ಸಾಧ್ಯ. ಪ್ರಧಾನಿ ಸಂಪೋಸ್ತಾ ಅಲ್ಲ ಅದು ಬೇಕಾದ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಇಲೆಕ್ಷನ್ ಕಮಿಷನು ಈಗಾಗಲೇ ಅವ್ರು ಹೇಳಿದಂಗೆ ಕೇಳುವಂಗದ, ನಿಮಗೂ ಗೊತ್ತದ, ಇದನ್ನು ಮತ್ತೊಮ್ಮೆ ರಿಪೀಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ನೆನಪು ಮಾಡಬೇಕಾಗ್ತದೆ ಏನಪ್ಪ ಅಂದ್ರೆ, ಇಲೆಕ್ಷನ್ ಕಮಿಷನ್ದೊಳಗೆ ಮೂರು ಜನರನ್ನು, ಒಬ್ಬರು ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು, ಮತ್ತೊಬ್ಬರು ನ್ಯಾಯಾಧೀಶರು, ಇದು ಹಾಕ್ಬೇಕಂತೇಳಿ ಡಿಸಿಷನ್ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಅದನ್ನು ಒಪ್ಪಲಾರದ ಅದಕ್ಕೆ ಅಮೆಂಡ್ಮೆಂಟ್ ತಂದ ಮೋದಿಯವರು. ಅದರೊಳಗೆ ಪ್ರಧಾನಿ, ವಿರೋಧ ಪಕ್ಷದ ನಾಯಕರು ಮತ್ತು ಆಡಳಿತಾರೂಢ ಪಕ್ಷದ ಯಾವುದೋ ಮಿನಿಸ್ಟರ್, ಅವರು ಮೂರು ಮಂದಿಪ್ಪ ಅವರು ನಿರ್ಧಾರ ಮಾಡೋದಂತ ಮಾಡಿಬಿಟ್ರು. ನಮ್ಮದ್ರೊಳಗೆ ಹಸ್ತಕ್ಷೇಪ ಮಾಡಿದ್ರಪ್ಪ ನ್ಯಾಯಾಂಗದವ್ರು ನೀವು, ನಿಮ್ಮ ಕೊಲೆಜಿಯಮ್ದೊಳಗೆ ನಮ್ಮನ್ನು ತೋಳೋದಿಲ್ಲ, ಮತ್ತು ನಮ್ಮೊಳಗೆ ನೀವು ಪ್ರವೇಶಿತ ಇಲ್ಲ, ನಾವು ಡಿಸೈಡ್ ಮಾಡ್ತೀವಿ ಅಂತ ಏನೋ ಕಾರಣ ಹೇಳೋ ಅದು ಮತ್ತೇನೋ ಮಾಡ ಅದರಲ್ಲಿ ನ್ಯಾಯಾಧೀಶ ಬರದಂಗೆ ನೋಡಿಕೊಂಡ್ರು. ಮತ್ತು ಅದರ ರಿಸಲ್ಟ್ ಏನಾಗಿತ್ತು ಈಗ ನಾವು ನೋಡಿದ್ವಿ. ತಮ್ಮ ಬೇಕಾದಂಥ ಈ ಒಂದು ರಾಜೀವ್ ಕುಮಾರ್ ಅನ್ನುವಂತಿರುವಂಥ ಚುನಾವಣಾಧಿಕಾರಿಗಳನ್ನು ಇನ್ನಿಬ್ಬರು ಸಹಿತ ಹಂಗೆ ಇದ್ದಾರೆ, ಅವರನ್ನು ತೆಗೆದುಕೊಂಡ ನಾವು ಹೆಂಗೆ ಬೇಕು ಹಂಗೆ ಮನೆ ಚುನಾವಣೆಯಲ್ಲಿ ಆರೋಪಗಳಿದ್ದಾವೆ. ಯಾಕಂದರೆ ಇನ್ನೂ 79 ಕ್ಷೇತ್ರಗಳಲ್ಲೇ ಬಿ ಜೆ ಪಿ ಸೋಲು ಎಲ್ಲ ಸಾಧ್ಯತೆಗಳಿದ್ದವು. ಅದರಲ್ಲಿ ಅವ್ರು ಬಯಸಂತ ಏರ್ಪೋರ್ಟ್ ಬಂದಿಲ್ಲ ಅನ್ನೋದು ಆರೋಪಗಳು ಇವತ್ತಿಗೂ ಮಾಡ್ತಾ ಇದ್ದಾರೆ ವಿರೋಧಿಗಳು. ಆ 79 ಸೀಟುಗಳು ಏನಾದರೂ ಇಂಡಿಯಾಗೆ ಬಂದಿದ್ದರೆ ಇವತ್ತು ಬಿ ಜೆ ಪಿಯಲ್ಲಿರ್ತಿತ್ತು. ಅಂದರೆ ಲಾಸ್ಟ್ ಸಮಯದಲ್ಲಿ ಗೋಲ್ಮಾಲ್ ಮಾಡಿದರು, ಅದಕ್ಕೆ ಸಾಕ್ಷಿನೂ ಕೊಡ್ತಾರೆ ಅವರು. ಆ 7 ಹಂತದ ಚುನಾವಣೆಗಳಲ್ಲಿ ಯಾವ ಹಂತದಲ್ಲಿ ಮೊದಲು ಬಂದಂಥ ರಿಪೋರ್ಟ್ ಏನು, ಆಮೇಲೆ ಬಂದಂಥ ರಿಪೋರ್ಟ್ ಏನು, ಇವೆಲ್ಲನೂ ಕೊಡ್ತಾ ಹೋಗ್ತಾರೆ. 17C ಏನಂತರ ಒಂದೇ ಕಾಲ್ನಡಿಯಲ್ಲಿ ಲಿಸ್ಟ್ ತರಿಸಿ ಹೇಳ್ತಾ ಇದ್ದಾರೆ. ಮೊದಲು ಲಿಸ್ಟ್ ಬಂದಪ್ಪ, ಆನಂತರ ಎಷ್ಟಾಗಿದೆ ನಿಮಗೆ ಡಿಫ್ರೆನ್ಸಸ್, ಹೆಚ್ಚು ಕಡಿಮೆ 5 ಕೋಟಿ ಓಟ್ಗಳು ಹೆಚ್ಚುವರಿಯಾಗಿ ಬಂದಿದ್ದು ಅನ್ನುವಂಥದ್ದು. ಅಂದರೆ ಒಂದೊಂದು ಏನು ಇಲ್ಲಂದ್ರೂ ಈ ದೇಶದ ಈ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಪ್ರತಿಯೊಂದು ಇದಕ್ಕೂ ಒಂದು 2-3 ಲಕ್ಷ 5-5 ಲಕ್ಷ ಡಿಫ್ರೆನ್ಸಸ್ ಬಂದು ಹೋಗುವಂಥದ್ದು. ಇದರಿಂದಾಗಿ ಏನಾಯ್ತಪ್ಪ ಅಂತಂದ್ರೆ, ಅವು ಎಕ್ಸಸ್ ಏನು ಹೋಟ್ ಬಂತು, ಅವು ಬಿ ಜೆ ಪಿ ಬರ ಬಂದಂಥವು ಎಲ್ಲಿ ಎಲ್ಲಿ ಏನೇನು 100, 500, 1000 ಲೆಕ್ಕದಲ್ಲಿ ಬಿ ಜೆ ಪಿ ಗೆದ್ದಿದ್ದರೆ ಅದಕ್ಕೆ ಕಾರಣೀಭೂತ ಇದು ಅನ್ನುವಂಥದ್ದು ನಂತರದಲ್ಲಿ ಭಾಳಷ್ಟು ತಜ್ಞರು ಮಾತಾಡಿದ್ದದ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಇದನ್ನೆಲ್ಲ ವ್ಯವಸ್ಥೆ ಗದ್ದಲ ಮಾಡೋದಕ್ಕೆ ಈ ನಮ್ಮ ಇಲೆಕ್ಷನ್ ಕಮಿಷನ್ ಹೆಲ್ಪ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಇವತ್ತಿಗೂ. ಅದ್ರ ಜೊತೆಗೆ EVMಗಳು ಸಹಿತ ಸಾಕಷ್ಟು ತಮಗೆ ಬೇಕಾಗಿ ಮಾಡಿಕೊಂಡ್ರು, ಮ್ಯಾನಿಪ್ಯುಲೇಟ್ ಮಾಡಿರು ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಈ ಎಲ್ಲ ನೆಲೆಯಲ್ಲಿ ಅವರಲ್ಲಿ ಸರ್ಕಾರ ಅಂತ ಸ್ವತಃ ಅದ ಪ್ರಧಾನಿ ಇದ್ದಾರೆ, ಮುಂದೆ ಹಣದ ಬಗ್ಗೆ ಚಿಂತಿಂತಿಲ್ಲ, ಸಾಕಷ್ಟು ಎಲೆಕ್ಟ್ರಲ್ ಬಾಂಡ್ ಮಾಡೋಕೆ ದುಡ್ಡು ಸಾಕಷ್ಟು ಬಂದದ, ಮತ್ತು ಅಧಿಕಾರಿಗಳು ಹೇಳಿದಂಗೆ ಕೇಳ್ತಾ ಇದ್ದಾರೆ ಇನ್ನೂ. ಅದಕ್ಕಾಗಿ ಅವರು ಇದೆಲ್ಲ ಸದುಪಯೋಗ ತೊಗೊಂಡು ಗೆಲ್ಲು ಎಲ್ಲ ಸಾಧ್ಯತೆಗಳು ಮಾಡ್ತಾ ಇದ್ದಾರೆ. ಹೆಂಗೆ ಮಾಡಿ ಗೆಲ್ಲಬೇಕಪ್ಪ ಅದು, ಅದಕ್ಕೆ ಇದೊಂದು ಸಿಸ್ಟ್ ಟೈಮ್ ತೊಗೊಳೋದು. ಮೊದಲ ಇಲ್ಲಿ ಮುಗಿಸೋದು ಹರಿಯಾಣದ ಏನಾಯ್ತು ನೋಡೋದು, ಹರಿಯಾಣ ಸಪೋಸ್ ಏನಾದರೂ ಬಿ ಜೆ ಪಿಗೆ ಆದರೆ ಮತ್ತಷ್ಟು ರೂಪ ಆಗಿಬಿಡ್ತದೆ ಕಾಂಗ್ರೆಸ್ ಇದು ಬಿ ಜೆ ಪಿ
ಒಂದು ಸೋದ್ರ ಮತ್ತು ಹೊಸ ಟೆಕ್ನಿಕ್ ಏನು ಹುಡುಕಕ್ಕೆ ಸಾಧ್ಯ ಪ್ರಯತ್ನ ಮಾಡ್ತದೆ. ಮತ್ತು ಜಮ್ಮು ಕಾಶ್ಮೀರದಲ್ಲೇ ಮೋಸ್ಟ್ ಪ್ರೊಬಬ್ಲಿ ಅಲ್ಲೇ ಏನಪ್ಪ ಅಂದ್ರೆ ಬಿ ಜೆ ಪಿ ನಿಲ್ಲಲಿಕ್ಕಿಲ್ಲ. ಬಟ್ ಜಮ್ಮುವಿನಲ್ಲ ಬಿ ಜೆ ಪಿ 40 ಸೀಟುಗಳಿದ್ದಾವಲ್ಲ, ಎಷ್ಟು ಗೆಲ್ಲಬಹುದು ಹೇಳಿಕ್ಕೆ ಸಾಧ್ಯ ಇಲ್ಲ 90ರಲ್ಲೇ. ಹೀಗಾಗಿ ಅಲ್ಲಿ ಒಂದು ವಿರೋಧ ಪಕ್ಷ ಆಗೋದು ಮತ್ತೇನು ಮಾಡುವಂಥ ಸ್ಥಿತಿ ಒಳಗೆ ವಿರೋಧ ಪಕ್ಷ.